ಓಂ ಗಂಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ಓಂ ಶಂಖಭೃತೇ ನಮಃ ವಿಷ್ಣು ಸಹಸ್ರನಾಮದ 993ನೆಯ ನಾಮ ಶಂಖಭೃತ್ ಪಾಂಚಜನ್ಯಾಖ್ಯಂ ಶಂಖಂ ಬಿಭ್ರತ್ ಶಂಖಭೃತ್ ದುಷ್ಟಶಕ್ತಿಯನ್ನು ಓಡಿಸುವ ದೈತ್ಯರಿಗೆ ಭಯವನ್ನುಂಟು ಮಾಡುವ ಭಕ್ತರಿಗೆ ಭಯವನ್ನು ನಿವಾರಿಸುವ ಭಕ್ತರ ಅಜ್ಞಾನವನ್ನು ಹೋಗಲಾಡಿಸುವ ಓಂಕಾರನಾದವನ್ನು ಉಂಟು ಮಾಡುವ ಪಾಂಚಜನ್ಯವೆಂಬ ಮಹಾಶಂಖವನ್ನು ಧರಿಸಿರುವವನು ಕೈಯಲ್ಲಿ ಹಿಡಿದಿರುವವನು ಭಗವಂತ. ಹೀಗಾಗಿ ಭಗವಂತ ಶಂಖಭೃತ್ ಭಕ್ತ ಧ್ರುವನಿಗೆ ಶಂಖದ ಸ್ಪರ್ಶದ ಮೂಲಕ ಜ್ಞಾನವನ್ನು ನೀಡಿದವನು ಭಗವಂತ. ಶಂಖದ ಅಭಿಮಾನಿ ದೇವತೆ ಲಕ್ಷ್ಮಿ. ಆದ್ದರಿಂದ ಶಂಖ ಸಂಪತ್ತನ್ನೂ ಪ್ರತಿನಿಧಿಸುತ್ತದೆ. ಕರ್ಮಾನುಸಾರ ಯೋಗ್ಯತಾನುಸಾರ ಜೀವಿಗಳಿಗೆ ಜ್ಞಾನವನ್ನು ಸಂಪತ್ತನ್ನು ಕೊಡುವವನು ಭಗವಂತ. ಹೀಗಾಗಿ ಭಗವಂತ ಶಂಖಭೃತ್. ಓಂ ಶಂಖಭೃತೇ ನಮಃ. ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.